ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನಮಗೆ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ಸಾಥ್ ನೀಡತಕ್ಕಂಥ ಎಲ್ರಿಗೂ ನಾನು ಈ ಒಂದು ವೇದಿಕೆ ಮುಖಾಂತರ ವಂದನೆ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆ ಸಾಕಷ್ಟು ಈ ಪ್ರವಾಸಿ ತಾಣಗಳ ಅಭಿವೃದ್ಧಿಗೋಸ್ಕರ ಮತ್ತು ಪ್ರಚಾರಕ್ಕೋಸ್ಕರ ಸಾಕಷ್ಟು ನಮ್ಮ ಸಾಥ್ ನೀಡ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಜನಸಂಖ್ಯೆ ಈ ಕಡೆ ಬರುವಂತಹ ಈಸ್ಟ್ ಟು ವೆಸ್ಟ್. ಈಗಾಗಲೇ ತಮ್ಗೆ ಗೊತ್ತಿದೆ, ಹಲವಾರು ವರ್ಷದಿಂದ ಈ ಥರ ದೇಶದ್ರೋಹದ ಚಟುವಟಿಕೆ ಮಾಡುವಂಥ ಹತ್ತು ಹಲವಾರು ರೂಪಾಂತರಗಳಾಗಿರುವಂಥ ಒಂದು ಸಂಘ. ನಮಗೆಲ್ಲ ಗೊತ್ತಿದೆ, 80-90 ದಶಕದಲ್ಲಿ ಸಿಮಿ ಇತ್ತು, ಸಿಮಿ ಹೋಗಿ KFD ಆಯಿತು, KFD ಆಗಿ PF ಆಯಿತು, ಹೀಗೆ. ಮತ್ತು ಎರಡನೇದಾಗಿ ಅವರು ಮುಖ್ಯವಾಹಿನಿಯಿಂದ ಬಹಳ ದೂರ ಮೊದಲಿಂದನೂ ಅವರ ದೇಹ ಉದ್ದೇಶಗಳಲ್ಲೇ ಇದೆ. ಮತ್ತು ವಿದೇಶದಿಂದ, ವಿದೇಶಕ್ಕೂ ಕೆಲವರು ಟ್ರೈನಿಂಗ್ ಪಡೆದಿದ್ದಾರೆ, ವಿದೇಶದಿಂದ ಅಲ್ಲಿಂದ ಆರ್ಡರ್ಸ್ಗಳನ್ನು ಪಡ್ಕೊಂಡು ಕೆಲಸ ಕಾರ್ಯಾಚರಣೆ ಮಾಡ್ತಿರುವಂಥದ್ದು ಹಲವಾರು ಕೇಸುಗಳಲ್ಲಿ ಸುಮಾರು ವರ್ಷದಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಿರುವ ಹಿನ್ನೆಲೆಯಲ್ಲಿ, ಮತ್ತು ಇತ್ತೀಚಿನ ದಿನಗಳಲ್ಲಿ ಅವರ ಚಟುವಟಿಕೆ ಭಾಳ ದಮನಕಾರಿ ಇರೋದರಿಂದ ದೇಶದ ಶಾಂತಿ ಸುವ್ಯವಸ್ಥೆ ಕದಲುವಂಥ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಕದಲುವಂಥ ಹತ್ತು ಹಲವಾರು ಪ್ರಕರಣಗಳು ಅವರು ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ, ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅವನು ಬ್ಯಾನ್ ಮಾಡಬೇಕು, ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ಅನ್ನೋಂಥ ಪ್ರಶ್ನೆಗಳು ಕೇಳ್ತಾ ಇದ್ದೆ. ಕೇರಳದ CPI-ದಿಂದ ಹಿಡಿದು ಕಾಂಗ್ರೆಸ್ನಿಂದ ಹಿಡಿದು ಹಲವಾರು ರಾಜಕೀಯ ಪಕ್ಷಗಳು ಕೇಳ್ತಾ ಇತ್ತು. ಹೀಗಾಗಿ ಅದರ ಸಂಪೂರ್ಣವಾದಂಥ ವಿವರಗಳನ್ನು ಪಡ್ಕೊಂಡು ಎಲ್ಲ ರಾಜ್ಯಗಳಿಂದ ಕೇಂದ್ರ ಸರ್ಕಾರ ಈ ತೀರ್ಮಾನವನ್ನು ಮಾಡಿ ಮೊನ್ನೆ ತಾನೇ ಅವರ ಮೇಲೆ ಕಾರ್ಯಾಚರಣೆಯನ್ನು ಮಾಡಿ ಹಲವಾರು ಮಾಹಿತಿಗಳನ್ನು ಪಡ್ಕೊಂಡು ನಿನ್ನೆ ಈ ತೀರ್ಮಾನವನ್ನು ಬ್ಯಾನ್ ಮಾಡುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಇದರಿಂದ ಭಯೋತ್ಪಾದನೆ, ದೇಶದ್ರೋಹಿ ಚಟುವಟಿಕೆಗಳಿಗೆ ಕಡಿವಾಣ ಬೀಳಬಹುದು ಅನ್ನುವಂಥ ಒಂದು ಸಂಪೂರ್ಣವಾದಂಥ ವಿಶ್ವಾಸ ನಮಗೆ. ಸಿದ್ದರಾಮಯ್ಯವರು ಅದನ್ನು ಹೇಳಲೇಬೇಕಲ್ಲ. ಸಿದ್ದರಾಮಯ್ಯವರು ಬೆಕ್ಕಿನ ಕಣ್ಣಲ್ಲಿ ಯಾವಾಗಲೂ ಇಲ್ಲಿ ಅನ್ನೋಂಗೆ RSS ಯಾರು ಏನೇ ಘಟನೆ ಆದರೂ ಕೂಡ ಅದು RSS-ಗೆ ಲಿಂಕ್ ಮಾಡ್ತಾರೆ. ಅವ್ರಿಗೆ RSS ಹೇಳದೇ ಇದ್ದರೆ ಅವ್ರ ರಾಜಕೀಯ ನಡೆಯೋದಿಲ್ಲ. RSS ಬ್ಯಾನ್ ಮಾಡೋದ ಕಾರಣಗಳೇನು? ಅವರು ದೇಶಭಕ್ತಿ ಕೆಲಸ ಮಾಡೋದಕ್ಕೆ ಬ್ಯಾನ್ ಮಾಡಬೇಕಾ? ಸಂಕಷ್ಟದಲ್ಲಿರುವಂಥ ಜನರಿಗೆ ನೆರವು ಆಗ್ತಾರೆ, ಅದು ಬ್ಯಾನ್ ಮಾಡಬೇಕಾ? ಈ ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ಬ್ಯಾನ್ ಮಾಡಬೇಕಾ? ಏನೋ ರಾಜಕೀಯವಾಗಿ ಹೇಳಿಕೆ ಕೊಡಬೇಕು ಅನ್ನುವಂಥದ್ದು ಸರಿಯಲ್ಲ. RSS ಈ ದೇಶದ ಅತ್ಯಂತ ಪ್ರಮುಖವಾಗಿರುವಂಥ ದೇಶಭಕ್ತಿಯ ಒಂದು ಸಂಸ್ಥೆ. ಬಡವರಿಗೆ, ದೀನ ದಲಿತರಿಗೆ, ಅನಾಥರಿಗೆ ಹತ್ತು ಹಲವಾರು ಸಂಸ್ಥೆಗಳನ್ನು ಕಟ್ಟಿ, ಹತ್ತು ಹಲವಾರು ಎಜುಕೇಷನ್ ಸಂಸ್ಥೆಗಳನ್ನು ಕಟ್ಟಿ ಇವತ್ತು ಇಡೀ ದೇಶಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಕಾರ್ಯಾಚರಣೆಯಿಂದ ಇವತ್ತು ದೇಶದಲ್ಲಿ ಒಂದು ರೀತಿಯಲ್ಲಿ ದೇಶ ಅಭಿಮಾನ ಮೂಡುವುದಕ್ಕೆ, ದೇಶದ ಒಕ್ಕೂಟ ಸಾಧನೆ ಮಾಡೋದಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ದೇಶಭಕ್ತಿಯ ಸಂಸ್ಥೆ ಇದೆ, ಅದನ್ನು ಬ್ಯಾನ್ ಮಾಡುವಂಥ ಹೇಳಿಕೆ ಕೊಡುವಂಥದ್ದು ಅರ್ಥಹೀನ. ಸರ್, ಈಗ ರಾಜಕೀಯ ವಿಭಾಗ SDPI ಕೂಡ ಇದೆ, ಇಂಥ ಸಂದರ್ಭದಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ಮಾಡಬಹುದು? ಎರಡು ಮುಖ RSS ಕೂಡ ಈ ವಿಚಾರದಲ್ಲಿ ಕ್ರಮ. ಅದರ ಅರ್ಥ ಏನು ಅಂದರೆ PFI-ಗೆ ನೆಂಟಸ್ಥನ ಇರುವಂಥವ್ರು ಇವರೆಲ್ಲರೂ ಅಂತ, ಅದರ ಅರ್ಥ ಅಷ್ಟೇ. ಸಿದ್ದರಾಮಯ್ಯವರು PFI ಸಂಬಂಧಪಟ್ಟಂಥ ಕೇಸ್ಗಳನ್ನೆಲ್ಲ ವಾಪಸ್ ತಗೊಂಡ್ರಲ್ಲ, ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಅವೆಲ್ಲ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಅದರ ಮೇಲೆ ತೀರ್ಮಾನ ತಗೋತು. ಅಲ್ಲ, ಈಗ ಫಸ್ಟು ಈಗ ನಾವು ಬ್ಯಾನ್ ಮಾಡೋದು PFI, ನಾಟ್ SDPI. SDPI ಈಸ್ ಎ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ. ಸೊ ಅದನ್ನು ಬ್ಯಾನ್ ಮಾಡಬೇಕಾದ್ರೆ ಅದಕ್ಕೆ ರೂಲ್ಸ್ ಬೇರೆ ಇದೆ, ಕಾನೂನು ಬೇರೆ ಇದೆ. ಸೊ ಅದು ಹಂಗೆ ಪ್ರಸಂಗ ಬಂದಾಗ ಏನು ಮಾಡಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ಮಾಡ್ತದೆ. ಈಗ ಸದ್ಯಕ್ಕೆ PFI ಬ್ಯಾನ್ ಮಾಡಿ. PFI ಬ್ಯಾನ್ ಮಾಡೋದು ಒಂದು ರಾಜಕೀಯ ಗಿಮಿಕ್ ಅಂತ ಕಾಂಗ್ರೆಸ್ ಮೈಸೂರಲ್ಲಿ ಹೇಳಿದ್ದಾರೆ.
ಅಲ್ರಿ, ಈ ಪಿ ಎಫ್ ಐ ನಿಂದ ಅಟೆಂಪ್ಟ್ ಟು ಮರ್ಡರ್ ಆಗಿರೋ ತನಿವ್ ಸೇಟ್ ಮೇಲೆ ಅವರೇ ಬಂದು ಹೇಳಿದ್ರು ನಮಗೆ ಪಿ ಎಫ್ ಐ ದೊಡ್ಡ ಎನ್ಮಿ, ಭಾಳ ದೊಡ್ಡ ಕಾಟ ಆಗಿದೆ, ದೊಡ್ಡ ಕ್ರಮ ತೆಗೆದುಕೊಳ್ಬೇಕು, ಅದು ಮಾಡಬೇಕು ಅಂತ ಬಹಿರಂಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ರಾಜಕಾರಣಕ್ಕಾಗಿ ತಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದನ್ನು ಕೂಡ ಮರೆತು ಮಾತಾಡ್ತಾರೆ ಅಂದರೆ ಅವ್ರಿಗೆ ಏನು ಹೇಳಕ್ಕೆ ಸಾಧ್ಯ? ಗುಜರಾತಲ್ಲಿ ಚುನಾವಣೆ ಇದೆ, ಇದಕ್ಕೋಸ್ಕರ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ ಬಿ ಕೆ ಗುಜರಾತ್ಗೂ ಇದಕ್ಕೆ ಏನು ಸಂಬಂಧ ರೀ? ಇಡೀ ದೇಶದಲ್ಲಿ ನಡೆದಿದ್ದಾರೆ ಇದು, ಮೋದಿ ಅವರು ಇಡೀ ದೇಶದಲ್ಲಿ ನಡೆದೇ ಬರೀ ಗುಜರಾತಲ್ಲಿ ಕಾರ್ಯಾಚರಣೆ ಅಲ್ಲ, ಇಡೀ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರು ಕೇರಳದಲ್ಲೂ ಕಾರ್ಯಾಚರಣೆ ಮಾಡಿದ್ದೀವಿ, ಅಲ್ಲಿ ಎಲೆಕ್ಷನ್ ಇದೆ, ಅದಕ್ಕೆಲ್ಲ ಸಂಬಂಧ ಇಲ್ಲ. ಸರ್, ಒಂದು ಸರ್, ಸರ್, ಸರ್.